ಭ್ರಷ್ಟಾಚಾರ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯಾಯಮೂರ್ತಿ ವೈ ಭಾಸ್ಕರ್ ರಾವ್ ರಾಜೀನಾಮೆಗೆ ಒತ್ತಡ ಪೊಲೀಸರು ವಶಕ್ಕೆ ತಗೊಂಡು ಸಿಆರ್ ಮೈದಾನಕ್ಕೆ ಕರೆದೊಯ್ದಿದ್ದು ಇತ್ತ ಅಲ್ಲಿ ಪ್ರತಿಭಟನೆ ನಡೆಸ್ತಾ ಇದ್ದಂತಹ ಕೆಲವು ಕಾರ್ಯಕರ್ತರೆ ನೇರವಾಗಿ ಕ್ರಿಸೆಂಟ್ ರಸ್ತೆಯಲ್ಲಿರುವಂತಹ ಭಾಸ್ಕರ್ ಅವರ ನಿವಾಸದ ಬಳಿ ಪ್ರತಿಭಟನೆ ನಡೆಸೋದಕ್ಕೆ ಬಂದಿದ್ರು. ಅಂದ್ರೆ ಮನೆಗೆ ಮುತ್ತಿಗೆ ಹಾಕುವಂತ ಒಂದು ಪ್ರಯತ್ನವನ್ನು ಕೂಡ ಮಾಡಿದ್ರು. ಆದ್ರೆ ಇದನ್ನ ಮೊದಲೇ ಮನಗಂಡಿದಂತಹ ಪೊಲೀಸರು ಆ ಒಂದು ಸುಮಾರು 10 ಮಂದಿ ಆಪ್ ಕಾರ್ಯಕರ್ತರು ಏನು ಮನೆಗೆ ಮುತ್ತಿಗೆ ಹಾಕುವಂತ ಒಂದು ಪ್ರಯತ್ನ ಮಾಡಿದ್ರು, ಅವರನ್ನ ವಶಕ್ಕೆ ಪಡ್ಕೊಂಡು ಬಳಿಕ ಮುಂಜಾಗ್ರತಾ ಕ್ರಮವಾಗಿ ಅವ್ರನ್ನ ಮೈಸೂರು ರಸ್ತೆಯಲ್ಲಿರುವಂತಹ ಸಿಆರ್ ಮೈದಾನಕ್ಕೂ ಕೂಡ ಕರ್ಕೊಂಡು ಹೋಗಿ ಬಿಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹೈದ್ರೋಡ್ ಪೊಲೀಸರು ಕೂಡ ಒಂದು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಜೊತೆಗೆ ಏನು 10 ಮಂದಿ ಕಾರ್ಯಕರ್ತರು ಯಾರ್ಯಾರು ಮನೆಗಳಿಗೆ ಬಂದು ಮುತ್ತಿಗೆ ಹಾಕೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅವ್ರ ಬಗ್ಗೆ ಕೂಡ ಮಾಹಿತಿಗಳನ್ನ ಕಲೆ ಹಾಕ್ತಾ ಇದ್ದಾರೆ. ಇನ್ನೂ ಕೂಡ ಅಂದ್ರೆ ಈಗಾಗಲೇ ಏನು ಒಂದು ತಂಡ ಅವರ ಮನೆಗೆ ಮುತ್ತಿಗೆ ಹಾಕುವಂತ ಒಂದು ಪ್ರಯತ್ನವನ್ನು ಮಾಡಿದ್ರು, ಹಾಗಾಗಿ ಮತ್ತೆ ಇಂತಹ ಘಟನೆಗಳು ಸಂಭವಿಸುವಂತ ಒಂದು ಸಾಧ್ಯತೆ ಇರೋ ಕಾರಣಕ್ಕೋಸ್ಕರ ಈಗಾಗಲೇ ಕ್ರಿಸೆಂಟ್ ರಸ್ತೆಯಲ್ಲಿರುವಂತಹ ಭಾಸ್ಕರ್ ಅವರ ನಿವಾಸಕ್ಕೆ ಬಿಗಿ ಪೊಲೀಸ್ ಭದ್ರತೆಯನ್ನು ಕೂಡ ಪೊಲೀಸರು ನೀಡಿದ್ದಾರೆ. ಧನ್ಯವಾದ. ಧನ್ಯವಾದ ಸುನಿಲ್.